ಹಲೋ ಗೈಸ್, ಇವತ್ತಿನ ಪ್ರಮುಖ ಪಂದ್ಯ ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಪಂದ್ಯ ಮುಕ್ತಾಯವಾಗಿದೆ. ಟೀಮ್ ಇಂಡಿಯಾ ಕಳಪೆ ಮಟ್ಟದಲ್ಲಿ ಸೋತಿದೆ. ಇದು ದೊಡ್ಡ ಆಘಾತ ಗುರು. 130 ಕೋಟಿ ಪಾಪ್ಯುಲೇಷನ್ಗೆ ಇವತ್ತು ಇಂಗ್ಲೆಂಡ್ ಅವರು ನಮ್ಮ ಜನಗಳಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಹಾರ್ಟ್ ಬ್ರೇಕಿಂಗ್. ನನ್ನ ಹೃದಯನೇ ಇವತ್ತು ಒಡೆದೋಯ್ತು. ಆ ಥರ ಇತ್ತು ಗುರು ಪಂದ್ಯ. ನಿಜವಾಗ್ಲೂ ಬೇಜಾರಾಗುತ್ತೆ. ಈ ಒಂದು ಸೋಲಿಗೆ ಕಾರಣವೇನು, ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಮೊದಲನೇದಾಗಿ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕು. 168 ರನ್ಸ್ನ ಬಾರಿಸ್ತಾರೆ. ಅಲ್ಲೇ 20 ರನ್ ಶಾರ್ಟ್ ಆಗಿತ್ತು ಫಸ್ಟ್ 10 ಓವರ್ಸಲ್ಲಿ, ಮತ್ತೆ 60 ರನ್. 5 ಮ್ಯಾಚ್ ನೀವು ಏನು ನೋಡಿ, 5 ರಿಂದ 6 ಮ್ಯಾಚ್, ಲಾಸ್ಟ್ 6 ಮ್ಯಾಚ್ ನೋಡಿ, ನಮ್ಮ ಟೀಮ್ ಇಂಡಿಯಾ ಫಸ್ಟ್ 10 ಓವರ್ಸಲ್ಲಿ ಚೆನ್ನಾಗಿ ಆಡಲೇ ಇಲ್ಲ. ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ನಮಗೆ ಬ್ಯಾಟಿಂಗ್ ಆಡೋದಕ್ಕೆ ಬರಲ್ಲ ಅಂತ. ಮತ್ತೆ ಅದೇ ಪ್ರಾಬ್ಲಮ್ಮು. ವಿರಾಟ್ ಕೊಹ್ಲಿ 40 ಬಾಲ್ 50 ರನ್ನ ಬಾರಿಸ್ತಾರೆ. 40 ಬಾಲ್ ನಮಗೆ 70 ರನ್ 80 ರನ್ ಬರಬೇಕಾಗಿತ್ತು. ವಿರಾಟ್ ಕೊಹ್ಲಿ ಕೂಡ ಈ ಒಂದು ಸೋಲಿಗೆ ಕಾರಣರಾಗ್ತಾರೆ. ಒಂದು ಕಡೆಯಿಂದ ಯಾಕಪ್ಪ ಅಂದರೆ 40 ಬಾಲ್ 50 ರನ್ನು, ಇನ್ನೂ ಕೂಡ ಅವ್ರ ಕಡೆಯಿಂದ ಒಂದು 10-20 ರನ್ ಬಂದಿರೋ ಚೆನ್ನಾಗಿರ್ತಿತ್ತು. KL ರಾಹುಲ್ ಜಿಂಬಾಬ್ವೆ ಮೇಲೆ ಆಡ್ತಾರೆ, ನೆದರ್ಲ್ಯಾಂಡ್ ಮೇಲೆ ಆಡ್ತಾರೆ, ಆದರೆ ದೊಡ್ಡ ದೊಡ್ಡ ದೇಶದ ಮೇಲೆ ಅವರು ಆಡೋದಿಲ್ಲ, ಫ್ಲಾಪ್ ಹೋಗ್ತಾರೆ. ರೋಹಿತ್ ಶರ್ಮಾ ಮತ್ತೆ ಫ್ಲಾಪ್, 28 ಬಾಲ್ಗೆ 27 ರನ್. ಅದೇ 28 ಬಾಲ್ಗೆ ಸೂರ್ಯಕುಮಾರ್ ಯಾದವ್ಗೆ ಕೊಟ್ಟಿದ್ದರೆ 70 ರನ್ ಬಾರಿಸಿರೋರು. ಮತ್ತೊಮ್ಮೆ ಫೇಲ್ಯೂರ್ ಆಗಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಫೇಲ್ಯೂರು. ಬೌಲಿಂಗ್ ಬಗ್ಗೆ ನೀವು ಏನು ಹೇಳಂಗೆ ಇಲ್ಲ. ನಮ್ಮ ಹತ್ರ ಬೌಲರ್ಸ್ಗಳು ಕರೆಕ್ಟಾಗಿಲ್ಲ, ಬೂಮ್ರಾ ಇಲ್ಲ, ಪ್ರಮುಖ ಆಟಗಾರರು ಇಲ್ಲ. ಇವರು ಇದೀಗ ನಮ್ಮ ತಂಡ ಸೋತೋಗಿದೆ. ಸೋಲಿಗೆ ಕಾರಣ ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಕೂಡ ಅಂತ ಹೇಳ್ಬೋದು. ಮೇಯ್ನ್ಲಿ ಬ್ಯಾಟಿಂಗು, ಇನ್ನೂ ಕೂಡ ಒಂದು 20 ರನ್ ಎಕ್ಸ್ಟ್ರಾ ಹೊಡಿಬೇಕಾಗಿತ್ತು. ಈ ಒಂದು ಸೋಲಿಗೆ ಕಾರಣವೇನು ಅಂತ ನೀವು ಕಮೆಂಟ್ ಮಾಡಿ ವೀಕ್ಷಕರೇ.